ಇನ್ನು ಹನುಮ ಧ್ವಜ ತೆರವು ಖಂಡಿಸಿ ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆ. ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಹೋರಾಡ್ತೇವೆ, ಹೋರಾಟಕ್ಕೆ ಜೆಡಿಎಸ್ ಕೂಡ ಕೈ ಜೋಡಿಸಲಿದೆ ಅಂತ ಹೇಳ್ತಾರೆ ಆರ್ ಅಶೋಕ್. ಹನುಮ ಧ್ವಜ ತೆರವು ಖಂಡಿಸಿ ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತೀವಿ, ನಮ್ಮ ಹೋರಾಟಕ್ಕೆ ಜೆಡಿಎಸ್ ಸಹ ಕೈ ಜೋಡಿಸಲಿದೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಬಂಧನದ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀನಿ. ಘೋಷಣೆಗಳನ್ನ ಕೂಗ್ತಾ ಹಿಂದೂ ಕಾರ್ಯಕರ್ತರು ಸಾಕ್ತಾ ಇದ್ದಾರೆ, ಜೊತೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಅಶ್ವಥ ನಾರಾಯಣ ಇದ್ದಾರೆ. ಹನುಮ ಧ್ವಜ ತೆರವು ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು, ಹಿಂದೂ ಕಾರ್ಯಕರ್ತರು. ಪ್ರತಿಭಟನೆಗೆ ಜೆಡಿಎಸ್ ನಿಂದಲೂ ಕೂಡ ಸಾಥ್ ಅಂತ ಹೇಳ್ತಾರೆ ಆರ್ ಅಶೋಕ್. ಹನುಮ ಧ್ವಜವನ್ನ ತೆರವು ಮಾಡಿ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾಕಲಾಗಿದೆ, ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಆಗುತ್ತೆ, ನೂಕಾಟ ತಳ್ಳಾಟ ನಡೆಯುತ್ತೆ. ಬ್ಯಾರಿಕೇಡ್ ಅನ್ನ ನೂಕಿ ಮುಂದಕ್ಕೆ ಸಾಗುವಂತಹ ಪ್ರಯತ್ನ ಪ್ರತಿಭಟನಾಕಾರರಿಂದ ನಡೀತಾ ಇದೆ, ಇದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಪೊಲೀಸರು. ಪ್ರತಿಭಟನಾಕಾರರನ್ನ ಬಂಧಿಸಲಾಗ್ತಾ ಇದೆ, ಧ್ವಜಸ್ತಂಭದ ಬಳಿಗೆ ನುಗ್ಗೋದಿಕ್ಕೆ ಯತ್ನಿಸಿದ ಬಿಜೆಪಿ ನಾಯಕರು ಹಾಗೆ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ನಾವು ಗಮನಿಸ್ತಾ ಇದ್ದೀವಿ ಹನುಮ ಧ್ವಜ ತೆರವು ಖಂಡಿಸಿ ಬಹಳ ಜೋರಾಗಿಯೇ ಪ್ರತಿಭಟನೆ ಆಗ್ತಾ ಇದೆ, ಒಂದು ರೀತಿ ತಾರಕಕ್ಕೇರಿರುವಂತಹ ಒಂದು ಸನ್ನಿವೇಶ. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಈಗಾಗಲೇ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಲ್ವಾ? ಮೇಡಮ್, ಹನುಮ ಧ್ವಜ ಇಳಿಸಿದ್ದಕ್ಕೆ ಕೆರಗೋಡು ಗ್ರಾಮದಲ್ಲಿ ಬೆಳಗಿನಿಂದಲೂ ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗಿತ್ತು. ಪ್ರತಿಭಟನೆ ಮಧ್ಯದಲ್ಲಿ ಭಾಗಿಯಾದಂತಹ ಬಿಜೆಪಿಯ ನಿಯೋಗ ಆರೋಪ ಅಶ್ವಥ್ ಎಲ್ಲರೂ ಕೂಡ ಆ ಪ್ರತಿಭಟನಾಕಾರರೊಂದಿಗೆ ಆ ಸಭೆಯನ್ನು ನಡೆಸಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾದ್ರು. ಅದಾದ ಬಳಿಕ
ಅವರು ಕೂಡ ಧ್ವಜಸ್ತಂಭದ ಬಳಿಗೆ ನುಗ್ಗೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಂದ್ರೆ ಈಗಾಗಲೇ ಮೊದಲೇ ಲಾಠಿ ಲಘು ಲಹರಿ ಪ್ರಸಾದದ ಮೂಲಕ ಪ್ರತಿಭಟನಾಕಾರರನ್ನ ಚದುರಿಸಿದಂತ ಪೊಲೀಸರು ಧ್ವಜಸ್ತಂಭದ ಸುತ್ತಲೂ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಯಾರು ಕೂಡ ಬರದಿರೋ ರೀತಿಯಲ್ಲಿ ಬಿಗಿ ಭದ್ರತೆಯನ್ನ ಮಾಡಿಕೊಂಡಿದ್ರು. ಯಾವಾಗ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರ ತಂಡ ಮತ್ತೆ ಧ್ವಜಸ್ತಂಭಕ್ಕೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಮಾಡ್ತೋ ಆ ಸಂದರ್ಭದಲ್ಲೂ ಕೂಡ ಒಂದು ತಳ್ಳಾಟ ನೂಕಾಟಗಳು ಕೂಡ ನಡೆದು ಈಗ ಎಲ್ಲ ಬಿಜೆಪಿ ನಾಯಕರನ್ನ ಮತ್ತೆ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ತಗೊಳ್ಳುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಕೂಡ ಮಾಡಿರತಕ್ಕಂಥದ್ದು. ಸದ್ಯ ಇಲ್ಲಿದ್ದಂತಹ ಎಲ್ಲ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಪ್ರತಿಭಟನೆಯ ಕಾವು ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಅಂತ ಹೇಳ್ಬೋದ್ರು. ಆದ್ರೆ ಪ್ರತಿಭಟನೆ ವೇಳೆಯಲ್ಲಿ ಆರಕ್ಷಕ ವಿಪಕ್ಷ ನಾಯಕ ಆರಕ್ಷಕರು ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾಳೆಯೂ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ. ಅಂದ್ರೆ ಎಲ್ಲಿವರೆಗೂ ಹನುಮ ಧ್ವಜವನ್ನ ಮತ್ತೆ ಅಳವಡಿಸೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ನಿಲ್ಲಿಸೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಹಿಂದೂ ಪರ ಕಾರ್ಯಕರ್ತರುಗಳು ಕೂಡ ಕೊಟ್ಟಿರತಕ್ಕಂಥದ್ದು. ನಾಳೆ ಜೆಡಿಎಸ್ ನ ಜೊತೆಯಾಗಿ ಬಿಜೆಪಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಒಂದು ಕರೆಯನ್ನು ಕೂಡ ಕಟ್ಟಿರ್ತಕ್ಕಂಥದ್ದು. ಮಂಡ್ಯದಲ್ಲೂ ಕೂಡ ಅಂದ್ರೆ ಧ್ವಜವನ್ನ ತೆರವುಗೊಳಿಸಿದಂತ ಕೆರಗೋಡು ಗ್ರಾಮದಿಂದ ಮಂಡ್ಯದ ಡಿಸಿ ಕಚೇರಿವರೆಗೂ ಕೂಡ ಒಂದು ಪಾದಯಾತ್ರೆಯನ್ನ ಈ ಹಿಂದೂ ಪರ ಸಂಘಟನೆಗಳು ಮತ್ತೆ ಬಿಜೆಪಿ ಜೆಡಿಎಸ್ ನ ಕಾರ್ಯಕರ್ತರುಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಕೆರಗೋಡು ಗ್ರಾಮ ಇದೆ. ಒಂದು ಹನುಮ ಧ್ವಜವನ್ನ ಇಳಿಸಿ ಅಧಿಕಾರಿಗಳು ಈ ಹಿಂದೂ ಪರ ಕಾರ್ಯಕರ್ತರುಗಳ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಪ್ರತಿಭಟನಾಕಾರರು ಕೂಡ ಕಾಂಗ್ರೆಸ್ ಶಾಸಕರು ಸಚಿವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಅವಿಣ ಎಸ್ ನಂದನ್, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ನಿಜಕ್ಕೂ ಕೂಡ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡನೆ ಅಲ್ಲಿನ ಪರಿಸ್ಥಿತಿ. ಈಗ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಬಳಿಕ ಪರಿಸ್ಥಿತಿ ಹತೋಟಿಗೆ ಬಂದಿದೆಯಾ ಇಲ್ವಾ? ಪ್ರತಿಮಾ, ಇನ್ನೂ ಕೂಡ ಸಣ್ಣದ ಮಟ್ಟದ ಪ್ರತಿಭಟನೆಗಳು ಅಲ್ಲಲ್ಲಿ ನಡೀತಾ ಇರತಕ್ಕಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಧ್ವಜಸ್ತಂಭದ ಸುತ್ತಲೂ ಒಂದು ಬಿಗಿ ಭದ್ರತೆ ಏನಂದ್ರೆ ಸುತ್ತಲೂ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಯಾರು ಕೂಡ ಒಳಬರದಿರೋ ರೀತಿಯಲ್ಲಿ ಸುತ್ತಲೂ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಆ ಕಾರಣಕ್ಕಾಗಿ ಯಾವುದೇ ಪ್ರತಿಭಟನಾಕಾರರು ಒಳಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದ್ರೆ ಕೆಲ ಹೊತ್ತಿನ ಮುಂಚೆ ಅಷ್ಟೇ ಆರ್ ಅಶೋಕ್ ನೇತೃತ್ವದಲ್ಲಿ ಹಿಂದೂ ಪರ ಕಾರ್ಯಕರ್ತರುಗಳೇನಿದ್ರು ನೂರಾರು ಸಂಖ್ಯೆಯಲ್ಲಿ ಬಂದು ಒಳನುಗ್ಗೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆಗ ಪೊಲೀಸರು ಅವರನ್ನ ತಡೆದು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸ್ವಲ್ಪ ಮಟ್ಟದ ಅಂದ್ರೆ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನಾಕಾರರುಗಳು ಕೆರಗೋಡು ಸೇರಿದಂತೆ ಸುತ್ತಮುತ್ತಲ ಗ್ರಾಮ ಮತ್ತೆ ಮಂಡ್ಯದ ವಿವಿಧೆಡೆಗಳಿಂದ ಬಂದಿದ್ರು. ಇದೀಗ ಬಿಜೆಪಿ ನಾಯಕರನ್ನ ವಶ ಪಡೆಯುವ ಸಂದರ್ಭದಲ್ಲಿ ಅವರನ್ನು ಕೂಡ ಕೆಲವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು ಸ್ಥಳೀಯ ಪ್ರತಿಭಟನಾಕಾರರು ಒಂದಷ್ಟು ಜನ ಮಾತ್ರ ಇಲ್ಲಿರ್ತಕ್ಕಂಥದ್ದು. ಅವರಿಂದ ಇನ್ನು ಕೂಡ ಪ್ರತಿಭಟನೆಗಳು ಮುಂದುವರಿತಾ ಇದೆ. ಇನ್ನು ನಾಳೆಯಿಂದ ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ಒಂದು ರಾಜ್ಯಾದ್ಯಂತ ಕರೆ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.